ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ಹೊಸ ಕುಚ್ಚು ಡಿಸೈನ್ ಬಂದು ಇನ್ನೊಂದು ಥರ ಡಿಸೈನ್ ಹೇಳ್ಕೊಡೋಣ ಅಂತ. ಫಸ್ಟಿಗೆ ಇಲ್ಲಿ ಆರಳೆ ದಾರ ತಗೊಂಡು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಯಾರಿ ಪಲ್ಲುಗೆ ಒಂದ್ಸತಿ ನಾಟ್ ಹಾಕ್ಕೊಂಡ್ಬಿಡಿ. ಇದು ಬೀಡ್ ಬರೋದಿಲ್ಲ ಈ ಕುಚ್ಚು ಈ ಡಿಸೈನ್ಗೆ. ವಿತೌಟ್ ಬೀಡು ಡಿಸೈನ್ ಕುಚ್ಚು ಬೇಕು ಅಂತಂದರೆ ಈ ಡಿಸೈನ್ನ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಥರ ಎರಡು ಸಿಂಗಲ್ ಕ್ರೋಷೆ ಹಾಕಿ ನಾಟ್ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಟೋಟಲ್ ಇವಾಗ ಮೂರು ಸಿಂಗಲ್ ಕ್ರೋಷೆ ಆಯಿತು. ಈಗ ಫೋರ್ ಚೈನ್ ಹಾಕ್ತಾಯಿದ್ದೀನಿ. ಫೋರ್ ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಎಷ್ಟು ದೂರ ಬರುತ್ತೋ, ಇದು ಕುಚ್ಚು ಕಟ್ಟೋದಕ್ಕೆ ಬಿಡ್ತಾ ಇರೋದು, ಇದು ಎಷ್ಟು ದೂರ ಬರುತ್ತೋ ನೋಡಿಕೊಂಡು ಅಷ್ಟು ದೂರಕ್ಕೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಯಾರಿ ಪಲ್ಲುಗೆ ಗಂಟು ಹಾಕ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಇದು ಮಾಡ್ತಾಯಿದ್ದೀನಿ. ಈ ಥರ ಎರಡು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಫೋರ್ ಚೈನು. ಮತ್ತೆ ಫೋರ್ ಚೈನ್ ಹಾಕ್ಬಿಟ್ಟು ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅದು ಸಿಂಕ್ ಆಗದೆ ಇರೋ ಥರ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಇದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡಿ. ಮೂರು ಸಿಂಗಲ್ ಕ್ರೋಷೆ ಹಾಕಿದ್ದೀನಿ, ಒಂದ್ರ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದೊಂದು. ನೆಕ್ಸ್ಟ್ ಇವಾಗ ಎಂಟು ಚೈನ್ ಹಾಕ್ತಾಯಿದ್ದೀನಿ ಇವಾಗ ನಾನು. ಈ ಥರ ಎಂಟು ಚೈನ್ ಆದಮೇಲೆ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಡಿ. ಸ್ವಲ್ಪ ಯು ಶೇಪಲ್ಲಿ ಡಿಸೈನ್ ಬರೋದ್ರಿಂದ ಸ್ವಲ್ಪ ಒಳಗಡೆಗೆ ಇದು ಇಲ್ಲಿಗೆ ಏಟು ಚೈನ್ ಗ್ಯಾಪ್ ಇಲ್ಲಿಗೆ ಬಂದರೆ ಇಲ್ಲಿಗೆ ಲಾಕ್ ಮಾಡಿಬಿಡಿ. ಸ್ವಲ್ಪ ಒಳಗಡೆಗಾದಂಗೆ ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಂಟು ಚೈನ್ ಆದಮೇಲೆ ಇದ್ರ ಪಕ್ಕದಲ್ಲೇ ನಾನು ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಎಂಟು ಚೈನ್ ಹಾಕಿ ಲಾಕ್ ಮಾಡಿದ ಒಂದು ಸಿಂಗಲ್ ಕ್ರೋಷೆ, ತಿರ್ಗಾ ಅದ್ರ ಪಕ್ಕದಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಷೆಗಳನ್ನ ಮಾಡ್ತೀನಿ. ಟೋಟಲು ಐದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಬೇಕು. ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಇಲ್ಲಿ ಮಧ್ಯದಲ್ಲಿ ಐದು ಸಿಂಗಲ್ ಕ್ರೋಷೆಗಳನ್ನ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಯು ಶೇಪಲ್ಲಿ ಇದನ್ನು ಯು ಶೇಪಲ್ಲಿ ಈ ಥರ ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಈ ಥರ ಐದು ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ದೀನಿ. ಇದೆರಡು ಕುಚ್ಚು ಕಟ್ಟಕ್ಕೆ ಬ್ಲಾಕ್ ಮಾಡ್ಕೊಂಡಿರೋದು. ಈಗ ಮತ್ತೆ ನಾವು ಏಟ್ ಚೈನ್ ಹಾಕ್ತಾಯಿದ್ದೀವಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಲ್ಲ, ಸ್ವಲ್ಪ ಒಳಗಡೆ ಕಾದಂಗೆ ಇದನ್ನು ಮಾಮೂಲಿ ಐದು ಚೈನ್ ಗ್ಯಾಪ್ಗೇನೆ ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ಯು ಶೇಪಲ್ಲಿ ಡಿಸೈನ್ ಬರಲಿ ಅನ್ನೋದಕ್ಕಷ್ಟೇ ಇದು ನೋಡಿ. ಇದೊಂದು ಬ್ಲಾಕ್ ಏಟ್ ಚೈನ್ ಇದೆ, ಇದೊಂದು ಬ್ಲಾಕು ಏಟ್ ಚೈನ್ ಇದೆ. ಇದೆರಡರದ್ದು ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ. ಫಸ್ಟ್ ಸ್ಟೆಪ್ಪು ಇದಿಷ್ಟೇ ಡಿಸೈನ್ ಬರುತ್ತೆ. ಫಸ್ಟಿಗೆ ಅಲ್ಲಿ ಎರಡು ಬ್ಲಾಕು ಕುಚ್ಚು ಕಟ್ಟೋದಕ್ಕೆ ಬಿಟ್ಕೊಂಡಿದ್ದೀನಿ ನಾನು. ಎರಡು ಬ್ಲಾಕ್ ಬಿಟ್ಕೊಂಡು ಮಧ್ಯೆ ಎರಡು ಸಿಂಗಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೂರು ಸಿಂಗಲ್ ಕ್ರೋಷೆ, ಇಲ್ಲಿ ಐದು ಸಿಂಗಲ್ ಕ್ರೋಷೆ, ಇಲ್ಲ ಐದು. ಎಲ್ಲೆಲ್ಲಿ ಆರ್ಚ್ ಬರುತ್ತೋ ಆರ್ಚ್ ಮಧ್ಯದಲ್ಲಿ ಐದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಕುಚ್ಚು ಮಧ್ಯದಲ್ಲಾದರೆ ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಇದು ಆರ್ಚ್ ಸ್ಟಾರ್ಟಿಂಗಲ್ಲಿ ಮೂರು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಇದನ್ನು ಬೇಕಾದ್ರೆ ಹೆಂಗಾದರೂ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫಸ್ಟ್ ಲೈನ್ ಬೇಸ್ ಲೈನು ಇದೇ ಥರ ಬರುತ್ತೆ. ಇವಾಗ ನಾನಿಲ್ಲಿ ಮೂರು ಆರ್ಚು, ಆ ಕಡೆ ಎರಡು ಕುಚ್ಚು, ಈ ಕಡೆ ಎರಡು ಕುಚ್ಚು ಬರೋ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಈಗ ನೀವು ಎರಡು ಆರ್ಚು ಸಾಕು ಅಂದರೆ ಇಲ್ಲಿ ಕುಚ್ಚು ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಬೋದು. ನಾನು ಮೂರು ಆರ್ಚಿಗೆ ಒಂದು ಸತಿ ಕುಚ್ಚು ಬರೋ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ಮೂರು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಲಾಕ್ ಮಾಡಾದಮೇಲೆ ಇಲ್ಲಿ ಫೋರ್ ಚೈನ್ ಹಾಕ್ತಾಯಿದ್ದೀನಿ. ಇದು ಕುಚ್ಚು ಕಟ್ಟಕ್ಕೆ ಬಿಟ್ಕೊತಿರೋದು, ಯಾಕೆಂದರೆ ಆಲ್ರೆಡಿ ನಾನು ಅಲ್ಲಿ ಮೂರು ಚೈನ್ ಮಾಡೋದು, ಮೂರು ಚೈನ್ಗೆ ಮೂರು ಆರ್ಚಿಗೆ ಆಗೋಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಇವಾಗ ನಾನು ಕುಚ್ಚು ಕಟ್ಟೋಕ್ಕೆ ಜಾಗ ಬಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಈ ಸಿಂಗಲ್ ಕ್ರೋಷೆಗಳು ಮತ್ತು ಚೈನ್ ಗ್ಯಾಪು ನೋಡಿಕೊಂಡು ನೀವು ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಡಿಸೈನು ವೇರಿ ಆಗ್ದಂಗೆ ಕ್ಲೀನಾಗಿ ನೀಟಾಗಿ ಬರುತ್ತೆ. ಈ ಥರ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿ ದಾರನ ಕಟ್ ಮಾಡಿ ತೆಗಿತೀನಿ. ಯಾರ್ಯಾರು ನನ್ನ ಚಾನಲ್ಗೆ ನ್ಯೂ ಸಬ್ಸ್ಕ್ರೈಬರ್ ಆಗಿದ್ದರೆ ಎಲ್ರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೋಡಿ ಇದಿಷ್ಟೇ ಡಿಸೈನು, ಬೇಸ್ ಲೈನಲ್ಲಿ ಇಷ್ಟೇ ಬರುತ್ತಿದ್ದು. ಎರಡು ಕುಚ್ಚು ಈ ಕಡೆ, ಎರಡು ಕುಚ್ಚು ಮಧ್ಯದಲ್ಲಿ ಮೂರು ಆರ್ಚ್ ಬರುತ್ತೆ. ಮೂರು ಆರ್ಚಿಗೆ ನಾನು ಗ್ಯಾಪ್ ಬಿಟ್ಕೊಳ್ಳೋಕ್ಕೆ ಈ ಥರ ಎಂಟೆಂಟು ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಐದೈದು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ. ಈ ದಾರನ ಎಳೆದ್ಬಿಟ್ಟು ಕಟ್ ಮಾಡಿ ತೆಗೆದುಬಿಡೋಣ. ಆ ದಾರನ ಕಟ್ ಮಾಡಿ ತೆಗೆದ್ಮೇಲೆ ನಾನು ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಗೆ ಬಂದು ಮತ್ತೆ ದಾರನ ನಾಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅಲ್ಲಿ ಸಿಂಗಲ್ ಕ್ರೋಷೆ ಹಾಕಿ ದಾರನ ಲಾಕ್ ಮಾಡ್ಕೊಂಡಿದ್ವು. ಅಲ್ಲೇ ನೀವು ಕೂಡ ಇದನ್ನು ಲಾಕ್ ಮಾಡಿ, ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕಿ. ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಷೆ ಹಾಕಿ ಸ್ಟಾರ್ಟ್ ಮಾಡಿದ್ದು. ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ, ಸೇಮ್ ಅದು ಹೆಂಗಿರುತ್ತೋ ಬೇಸ್ ಲೈನು ಅದೇ ಥರ ಕುಚ್ಚುಕಟ್ಟಾಗಿ ಬಿಡೋದ್ರಿಂದ ಫೋರ್ ಚೈನ್ ಹಾಕ್ಬಿಟ್ಟು ಅದು ಫಸ್ಟ್ ಅಲ್ಲಿ ಲಾಕ್ ಮಾಡಿದ್ವು ಸಿಂಗಲ್ ಕ್ರೋಷೆ ಹಾಕಿ. ಅದ್ರ ಮಧ್ಯದಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಫೋರ್ ಚೈನ್ ಹಾಕಿ. ಫೋರ್ ಚೈನ್ ಹಾಕಿಬಿಟ್ಟು ಇದ್ರದ್ದು ಪಕ್ಕದ್ದು ಸಿಂಗಲ್ ಕ್ರೋಷೆ, ಫಸ್ಟ್ ಸಿಂಗಲ್ ಕ್ರೋಷೆ ಏನಿತ್ತು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೆರಡು ಬ್ಲಾಕು ಹೀಗೆ ಇರಲಿ. ಇದು ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ನೋಡಿ, ಇದೆರಡು ಮೊದಲು ಹೆಂಗೆ ಲಾಕ್ ಮಾಡಿದ್ನೋ ಅದೇ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇದೇನೋ ಆರ್ಚ್ಗೆ ನಾವು ಏಟ್ ಚೈನ್ ಗ್ಯಾಪ್ ಬಿಟ್ಟಿದ್ವು ಅದರೊಳಗಡೆ ಹಾಸಿ ಇದನ್ನು ತಗೊಂಡು ನಾನಿಲ್ಲಿ ಹಾಫ್ ಡಬಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಫುಲ್ ಡಬಲ್ ಕ್ರೋಷನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಫ್ ಡಬಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಏಟ್ ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸತಿ ದಾರ ತಗೊಂಡು ಸೂಜಿ ಮೇಲೆ ಮೂರು ದಾರ ಆಗುತ್ತೆ, ಮೂರು ದಾರನೂ ಒಟ್ಟಿಗೆ ಬಿಟ್ಬಿಡ್ತಾಯಿದ್ದೀನಿ. ಇದು ಹಾಫ್ ಡಬಲ್ ಕ್ರೋಷೆ, ತುಂಬ ಡಿಸೈನಲ್ಲಿ ತುಂಬ ಸತಿ ಹೇಳ್ಕೊಟ್ಟಿದ್ದೀನಿ. ಇದೇನು ಡೀಟೇಲಾಗಿ ಹೇಳ್ಕೊಡೋದೇನು ಅವಶ್ಯಕತೆ ಇಲ್ಲ. ಪೂರ್ತಿ ಇದು ಚೈನ್ ಪೂರ್ತಿ ಕಂಪ್ಲೀಟ್ ಆಗೋ ಥರ ಒಂದು 12 or 14 ಇಡಿಸ್ಬೋದು. ಇದು ಎಷ್ಟು ಇಡಿಸುತ್ತೋ ನೋಡಿಕೊಂಡು ಅಷ್ಟನ್ನು ಕೂಡ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಇದು ಫುಲ್ಲು ಒಂದು ಚೈನ್ ಪೂರ್ತಿ ನಾನು ಎಷ್ಟು ಡಬಲ್ ಕ್ರೋಷೆ ಇಡಿಸುತ್ತೋ ಹಾಫ್ ಡಬಲ್ ಕ್ರೋಷೆ ಅಷ್ಟು ಮಾಡಿದ್ದೀನಿ. ಇದು ಫಸ್ಟು ಸಿಂಗಲ್ ಕ್ರೋಷೆ ನಾಟ್ ಏನಿತ್ತೋ ಆ ನಾಟ್ ಮೇಲೆ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ. ಎಷ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಫಸ್ಟ್ 5 ಸಿಂಗಲ್ ಕ್ರೋಷೆ ಮಾಡಿದ್ವಲ್ಲ, ಈ ಸ್ಟೆಪ್ಪಲ್ಲಿ 3 ಸಿಂಗಲ್ ಕ್ರೋಷೆ ಮಾಡಿ ಸಾಕು. ನೆಕ್ಸ್ಟ್ ಇವಾಗ ನಾವು ಈ ಆರ್ಚಿಗೆ ಇಲ್ಲಿ ಏಟ್ ಚೈನ್ ಗ್ಯಾಪ್ ಏನಿತ್ತೋ ಈ ಆರ್ಚಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಈ ಆರ್ಚಲ್ಲಿ 8 ಚೈನ್ ಗ್ಯಾಪ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿದೆ, ಎರಡರ ಪಕ್ಕದಲ್ಲಿ ಲಾಕ್ ಮಾಡಿದ್ದೀನಿ. ಟೋಟಲ್ 3 ಸಿಂಗಲ್ ಕ್ರೋಷೆ ಆಗಿದೆ. ಇವಾಗ ಈ ಆರ್ಚಿಗೆ ನಾವು ಮತ್ತೆ ಹಾಫ್ ಡಬಲ್ ಕ್ರೋಷೆ ವರ್ಕ್ ಮಾಡಿ. ಇದು ತುಂಬ ಈಸಿ ಡಿಸೈನು, ಚೆನ್ನಾಗಿರುತ್ತೆ. ಸ್ವಲ್ಪ ಕೌಂಟಿಂಗ್ಸು ಮತ್ತು ಚೈನ್ ಬೇಸ್ ಲೈನಲ್ಲಿ ಹಾಕಿದ್ವಲ್ಲ ಅದನ್ನು ಸ್ವಲ್ಪ ನೋಡ್ಕೊಂಡು ಬಿಟ್ರೆ ಆಮೇಲೆಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ ಎಲ್ಲ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಚೈನ್ ಪೂರ್ತಿ ಫಿಟ್ ಆಗೋ ತನಕ ಒಂದು 12 ಡಬಲ್ ಕ್ರೋಷೆ ಇಡಿಸುತ್ತಿದ್ದು, 12 ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೊಳ್ಳಿ. ನೋಡಿ ಆರ್ಚ್ ಎಂಡಿಂಗ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಇಲ್ಲಿ 12 ಡಬಲ್ ಕ್ರೋಷೆ ಮಾಡಿದ್ದೀನಿ. ಮಾಡಾದಮೇಲೆ ಇಲ್ಲಿ ಬೇಸ್ ಲೈನಲ್ಲಿ ನಾವು 5 ಸಿಂಗಲ್ ಕ್ರೋಷೆ ಮಾಡಿದ್ವಲ್ವ, ಅದರದ್ದು ಫಸ್ಟ್ ಸಿಂಗಲ್ ಕ್ರೋಷೆ ಮಧ್ಯದಲ್ಲಿ ಇದನ್ನು ಫಸ್ಟ್ ಆರ್ಚ್ನ ಲಾಕ್ ಮಾಡಿಬಿಡಿ. ಇದು ಲಾಕ್ ಮಾಡಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಫಸ್ಟ್ ಲೈನಲ್ಲಿ 5 ಸಿಂಗಲ್ ಕ್ರೋಷೆಗಳು ಇದ್ವಲ್ಲ ಅವು ಇವಾಗ 3 ಮಾಡಿದರೆ ಸಾಕು ನಾವು. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಟೋಟಲ್ ಈಗ 3 ಸಿಂಗಲ್ ಕ್ರೋಷೆ ಆಯಿತು. ನೆಕ್ಸ್ಟ್ ಈ ಆರ್ಚನ್ನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟೆ 5 ಹಾಕಿದ್ವಲ್ಲ ಅಲ್ಲಿ 3 ಹಾಕಿದರೆ ಸಾಕು ನಾವು. ನೋಡಿ ಈ ಥರ ಬರುತ್ತಿದ್ದು ಡಿಸೈನು, ಈ ಥರ ಲಾಕ್ ಮಾಡ್ಕೋಬೇಕು. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. 2 ಆರ್ಚ್ ಇತ್ತು ಮಧ್ಯದಲ್ಲಿ, ಇಲ್ಲಿ ಕುಚ್ಚಿಗೆ ಬಿಟ್ಕೊಂಡಿರೋದು. ನೋಡಿ ಇವಾಗ ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಕಂಪ್ಲೀಟ್ ಆಯಿತು. ಇದು ಆರನ ಆಮೇಲೆ ನಾನು ಕಟ್ ಮಾಡಿ ಸ್ಟಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಇದು ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಕಂಪ್ಲೀಟ್ ಆಗಿದೆ. ಈ ಥರ ರೌಂಡಾಗಿ ಯು ಶೇಪಲ್ಲಿ ಆರ್ಚ್ ಬರುತ್ತೆ, ಮತ್ತು ಈ ಥರ ಬರುತ್ತೆ. ಈಗ ಥರ್ಡ್ ಸ್ಟೆಪ್, ಇದ್ರ ಮೇಲೆ ಹೇಗೆ ಥರ್ಡ್ ಸ್ಟೆಪ್ ವರ್ಕ್ ಮಾಡೋದು ಅಂತದನ್ನು ತೋರಿಸ್ತೀನಿ ನಾನು.
ಸೆಕೆಂಡ್ ಸ್ಟೆಪ್ ಈ ಥರ ಬಂದಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಥರದ ಆರ್ಚ್ಗಳು ಡಿಸೈನ್ಗಳು ಬೇಜಾರಾಗಿದೆ ಅಂದರೆ ಈ ಥರ ಡಿಸೈನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ದಾರನ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು, ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನು ಹಂಗೆ ಮೊದಲೇ ನಾಲ್ಕು ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ ಲಾಕ್ ಮಾಡಿದ್ವಲ್ಲ, ಈಗ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟು ಮತ್ತೆ ಫೋರ್ ಚೈನ್ ಹಾಕಿ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೇ ಫಸ್ಟ್ ಸಿಂಗಲ್ ಕ್ರೋಶ ಹಾಕಿ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಆರ್ಚ್ ಮೇಲೆ ಡಿಸೈನ್ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನೀಗ. ಇಲ್ಲಿಗೆ ಬೇಕಂದರೆ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಟ್ರೈ ಮಾಡ್ಬೋದು. ಪಿಕೌಟ್ ಡಿಸೈನ್ ಬೇಕು ಅಂದರೆ ಪಿಕೌಟ್ ಡಿಸೈನ್ ಕೂಡ ಹಾಕ್ಕೊಳ್ಬೋದು. ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಇನ್ನೊಂದು ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಪ್ರತಿ ಹಾಫ್ ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲ್ ಮೇಲೆ ನಾನೀಗ ವರ್ಕ್ ಮಾಡ್ತಾ ಇರೋದು. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮೂರು ಚೈನ್ ಹಾಕ್ತಾಯಿದ್ದೀನಿ. ಈ ಮೂರು ಚೈನ್ ಆದಮೇಲೆ ಫಸ್ಟು ಸಿಂಗಲ್ ಕ್ರೋಶೆ ಎಲ್ಲಿ ಮಾಡಿದ್ವೋ ನಾವು ಅಲ್ಲಿಗೇ ಅದನ್ನು ಲಾಕ್ ಮಾಡ್ತೀನಿ ಸೇಮು ಇದ್ರೊಳಗಡೆ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಇಲ್ಲಿ ಮೂರು ಚೈನ್ ಹಾಕ್ತಾಯಿದ್ದೀನಿ. ಮೂರು ಚೈನ್ ಆದಮೇಲೆ ಮತ್ತೆ ಅದನ್ನು ಫಸ್ಟು ನಾವು ಯಾವಾಗ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ವೋ ಅದೇ ಇದ್ರೊಳಗಡೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡೋಣ. ಪಿಕೌಟ್ ಡಿಸೈನ್ ಆದರೆ ಅದನ್ನ ಬೇಸ್ ಲೈನಲ್ಲಿ ಲಾಕ್ ಮಾಡ್ತೀವಿ. ಇದನ್ನು ನಾವು ಇವಾಗ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿದ್ದೀವಿ, ಅದೇ ಹೋಲ್ಗೆ ಲಾಕ್ ಮಾಡ್ತಾಯಿದ್ದೀವಿ. ಮೂರು ಚೈನ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಲಾಕ್ ಮಾಡೋದ್ರ ಬದಲು ನಾವು ಅದಕ್ಕೆ ಲಾಕ್ ಮಾಡ್ತಾ ಇರೋದ್ರಿಂದ ಇದೊಂಥರ ಡಿಸೈನ್ ಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ಮೂರು ಚೈನ್ ಆದಮೇಲೆ ಇದನ್ನು ಮತ್ತೆ ಇದ್ರ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ನಾವು ಅಲ್ಲಿಗೇ ಇದ್ರೊಳಗಡೆ ಈ ಥರ ಓಲಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಾದಮೇಲೆ ಅದ್ರ ಪಕ್ಕದ ಓಲ್ ಏನಿರುತ್ತೋ ಅದ್ರ ಪಕ್ಕದ ಓಲಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ತಿರ್ಗಾ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಈಗ ಮೂರು ಚೈನ್ ಹಾಕಿ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಇರಲಿ. ಈಗ ಮೂರು ಚೈನ್ ಹಾಕಿಬಿಟ್ಟು ಅದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ಅದ್ರ ಪಕ್ಕದ ಓಲಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ನಾವಿಲ್ಲಿ 12 ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ವ, ಅದರಲ್ಲಿ ಈಗ 6 ಈ ಥರದ ಡಿಸೈನ್ ಬರುತ್ತೆ. ಈ ಥರದ್ದು ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ 6 ಡಿಸೈನ್ ಬರುತ್ತೆ 12 ಡಬಲ್ ಕ್ರೋಶೆ ಇದ್ದಿದ್ದರಿಂದ. ಈಗ ಮೂರು ಚೈನ್ ಹಾಕಿ ನೋಡಿ, ಒಂದು ಆರ್ಚ್ ಕಂಪ್ಲೀಟ್ ಆಯ್ತು. ಇವಾಗ ಇದಿಷ್ಟು ಮಾಡಾದಮೇಲೆ ಈಗ ಎಂಡಿಂಗಲ್ಲಿ ನಾವು ಅಲ್ಲಿ 3 ಡಬಲ್ ಕ್ರೋಶೆ ಏನು ಮಾಡಿದ್ವೋ ಅದ್ರ ಮಧ್ಯದ 3 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿರೋ ಗ್ಯಾಪಿಗೆ ಇದನ್ನು ಲಾಕ್ ಮಾಡಿ. ನೋಡಿ ಇದಿಷ್ಟೇ ಡಿಸೈನು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ ಡಿಸೈನ್ ಥರದ್ದು ನೋಡೋಕ್ಕೆ ಸ್ಟಿಪ್ ಆಗಿರುತ್ತೆ. ಮಧ್ಯೆ ಆ ಕಡೆ ಈ ಕಡೆ ಕುಚ್ಚು ಕಟ್ಕೊಂಡ್ರಾಯ್ತು ಅಷ್ಟೇ. ನೋಡಿ ಈ ಥರ ನೀವು ಕರೆಕ್ಟಾಗಿ 12 ಹಾಫ್ ಡಬಲ್ ಕ್ರೋಶೆ ಮಾಡಿದರೆ ಕರೆಕ್ಟಾಗಿ 6 ಈ ಥರ ಪೆಟಲ್ಸ್ ಇರೋದು ಡಿಸೈನ್ ಬರುತ್ತೆ. ಮಧ್ಯ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಗ್ಯಾಪ್ ಬಿಡ್ತೀವಲ್ಲ ಅದಕ್ಕೆ. ಯಾರ್ಯಾರು ವೀಡಿಯೋನ ಇಲ್ಲಿ ತನಕ ನೋಡ್ತಾಯಿದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್.